ಚಾನೆಲ್ಗೆ ಸ್ವಾಗತ. ನಾನು ಸಲ್ಮಾ. ವೀಕ್ಷಕರೇ, ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಮಹಾನಗರ ಪಾಲಿಕೆಯ 45 ವಾರ್ಡ್ಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಕ್ಟಿವ್ ಕಾರ್ಪೊರೇಟರ್ ಎಂದೇ ವಾಸಿಯ ಹೆಸರು ಮಾಡಿರುವ 11ನೇ ವಾರ್ಡಿನ ಸೈಯದ್ ಚಾರ್ಲಿ ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ದೇವ್ರ ದಯ, ಅಲ್ಲಾ ಕೃಪ. ಹೌದಾ ಸರ್? ನಿಮ್ಮ ಕಿರುಪರಿಚಯ ಮಾಡ್ಕೊಳ್ಳೋದೇ ಬೇಡ ಸರ್, ಯಾಕಂದರೆ ನಿಮ್ಮ ಸರ್ ನಿಮ್ಮಲ್ಲೇ ಚಾರ್ಲಿ ಅಂತ ಇದೆ, ಎಲ್ಲೋದ್ರೂ ತುಂಬ ಫೇಮಸ್ ಆಗಿದೆ. ಬಟ್ ಆದರೂ ನಿಮ್ಮ ಕಿರುಪರಿಚಯ, ನಿಮ್ಮ ಬಾಲ್ಯ ಹೇಗಿತ್ತು ಅನ್ನೋ ಕೇಳೋ ಕುತೂಹಲ ಇದೆ ಸರ್. ಮೊದಲನೇದಾಗಿ ನಿಮ್ಮ ಟೀಮಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮೊಹಮ್ಮದ್ ಸೈಯದ್ ಅಂಥೇಳಿ, ಸೈಯದ್ ಚಾರ್ಲಿ ಅಂತ ಕರೀತಾರೆ. ಆದರೆ ನಾನು ಮೊದಲೇ ನಮ್ಮ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಅಂದರೆ ತಂಜೀಮ್, ಅದು ಅಲ್ಲದ್ರಾಗಿ ನಾನು ಕ್ಯಾಶಿಯರ್ ಆಗಿ ಕೆಲಸ ಮಾಡಿದ್ದೀನಿ, ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ. ಈಗ ಹಾಲಿ ನಾನು ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದೀನಿ. ದೇವ್ರ ದಯದಿಂದ ಈಗ ಒಂದು ಅವಕಾಶ ಸಿಕ್ಕೈತಿ, ಅದು ನಾನು ಕೆಲಸ ನಿರ್ವಹಿಸ್ತಿದ್ದೀನಿ. ಚೆನ್ನಾಗಿ ಆಗ್ತಾ ಇದೆ ಸರ್. ಸರ್, ನೀವು ಮಹಾನಗರ ಪಾಲಿಕೆಯಿಂದ ಗೆದ್ದು ಬಂದ್ರಿ ಅಂತ ಕೇಳಿದ್ವಿ. ಸೊ ಎಷ್ಟು ಓಟಿಂದ ಗೆದ್ರಿ? ಸೊ ಪ್ರಥಮ ಬಾರಿಗೆ ಗೆದ್ರಿ ನೀವು? ಹೌದು, ಈಗ ನಾನು 78 ಓಟ್ನಲ್ಲಿ ನಾನು ಗೆದ್ದಿರೋದು. ಜಾಸ್ತಿ ಏನಿಲ್ಲ, 78 ಅಷ್ಟೇ. ಸರ್, ನಿಮ್ಗೆ ಆಪೋಸಿಟ್ ಆಗಿ ಯಾರು ನಿಂತಿದ್ರು ಸರ್? ಈಗ ಕಾಂಗ್ರೆಸ್ಸಿಂದ ಆಪೋಸಿಟ್ ಅಂತ ನಂದು BJP ಇತ್ತು. ಓಕೆ ಸರ್. ಮತ್ತು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ರು ಅಷ್ಟೇ. ನಾವು 3 ಜನನೇ, ನಾನು ಕಾಂಗ್ರೆಸ್, BJP ಒಂದು ಇಂಡಿಪೆಂಡೆಂಟ್, 3 ಜನ ಇದ್ದೀವಿ ನಾವು. 3 ಜನ ಇಂಡಿಪೆಂಡೆಂಟ್, 3 ಜನ ನಿಂತಿದ್ರಿ. ಸೊ ನೀವು ಅದ್ರಲ್ಲಿ ವಿನ್ ಆದ್ರಿ ಫಸ್ಟ್ ಟೈಮ್. ಸರ್, ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಎಲೆಕ್ಷನ್ಗೆ ಬಂದಿದ್ದ, ಏನು ಬೇರೆ ಯಾರಾದರೂ ಎಲೆಕ್ಷನ್ ಅಲ್ಲಿ ನಿಂತು ವಿನ್ ಆಗಿ? ನಮ್ಮ ತಂದೆಯವರು ಸಹ ಇದು ಮೊದಲೇ ಮುನ್ಸಿಪಾಲ್ಟಿ ಇತ್ತಲ್ಲ, ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ರು. ಕೌನ್ಸಿಲರ್ ಆಗಿ ಅಂದ್ರೆ ನಿಮ್ಮಿಂದ ಏನು ಪಾಲಿಟಿಕ್ಸ್ಗೆ ಬಂದಿಲ್ಲ? ಇಲ್ಲ ಇಲ್ಲ, ಮೊದಲಿಂದಾನೆ ನಮ್ಮ ತಂದೆಯವರು ಸಹ ಫಸ್ಟ್ JDS-ನಾಗಿದ್ರು, ದೇವೇಗೌಡ ಸರ್ ಜೊತೆಗೆ. ನಂತರ ಈಗ ಮತ್ತವರು ಇಲ್ಲಿ ನಮ್ಮ ದಾವಣಗೆರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು MLR ಆಗಿದ್ಮೇಲೆ ಮತ್ತು ಅವಾಗಿಂದ ನಮ್ಮ ಎಲ್ಲ ಕುಟುಂಬನೇ ಕಾಂಗ್ರೆಸ್. ಕುಟುಂಬನೇ ಕಾಂಗ್ರೆಸ್. ಸರ್, ಏನು ರೀಸನ್ ಸರ್ ನಿಮಗೆ ಪಾಲಿಟಿಕ್ಸಿಗೆ ಬರೋದು? ನಿಮ್ಮ ಆಂಬಿನೇಷನ್ ಇತ್ತಾ, ಏನು ನಿಮ್ಮ ತಂದೆಯವ್ರದ್ದು ಆಸೆ ಇತ್ತಾ, ನನ್ನಂಗೆ ನನ್ನ ಮಗ ಪಾಲಿಟಿಕ್ಸ್ನಲ್ಲಿ ಹೋಗಲಿ, 4 ಜನಕ್ಕೆ ಹೆಲ್ಪ್ ಮಾಡಲಿ ಅನ್ನೋದು ಅವರ ಆಸೆ ಇತ್ತಾ, ಏನು ನಿಮಗೂ ನಿಮ್ಮಲ್ಲ ಆಸೆ ಇತ್ತಾ ಸರ್? ಅಲ್ಲ, ಅವರು ಒಂದು ಆಸೆ ಏನಿತ್ತಪ್ಪ ಅಂದರೆ ಪೈಲ್ವಾನರಾಗಬೇಕು, ಒಳ್ಳೆಯವರಾಗಬೇಕು ಅಂತ ಅಂದ. ಸೊ ಅವ್ರು ಪೈಲ್ವಾನ್ ರೈ. ಈಗ ನಮ್ದೇನಂತೇಳಿದರೆ ನಾನು ಚಿಲ್ ಬಿಸ್ನೆಸ್ ಮ್ಯಾನ್. ಓಕೆ ಸರ್. ಅದ್ರ ಜೊತೆಗೆ ನನಗೆ ಒಂದು ಆಸೆ, ಈ ನಮ್ಮ ತಂದೆಯವ್ರ ಹೆಸರು ಉಳಿಸ್ಬೇಕು. ನಾವು ಈಗ ನಾವೀಗ ಪೈಲ್ವಾನ್ರ ಅಂತಲ್ಲ, ಈಗೆಲ್ಲ ಪೈಲ್ವಾನ್ರ ಮಕ್ಕಳು ಪೈಲ್ವಾನ್ರ ಆಗಬೇಕಾಗಿತ್ತು, ಆಗಲಿಲ್ಲ. ನಾವು ಬಿಸ್ನೆಸ್ನಾಗ ಬಂದ್ವಿ ಅಲ್ಲ, ಪಾಲಿಟಿಕ್ಸ್ನಾಗ ಇರಲಿ ಅಂಥೇಳಿ ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು, ಶಂಕರಪ್ಪ ಅವರು, ನಮ್ಮ ಮುಸ್ಲಿಮ್ಸ್ ಮುಖಂಡರು, ನಮ್ಮ ಸಾದಿಕ್ ಪೈಲ್ವಾನ್ರ ಆಗಿರ್ಬೋದು, ಶೌಕತ್ ಪೈಲ್ವಾನ್ರ ಆಗಿರ್ಬೋದು, ಸೈಫುಲ್ಲಾ ಸಾಹೇಬ್ರ ಆಗಿರ್ಬೋದು, ಜಬ್ಬಾರ್ ಸಾಹೇಬ್ರು, ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ಎಲ್ಲ ನೇಮ್ ಅಲ್ಲೂ ಪೈಲ್ವಾನ್ಸ್ ಪೈಲ್ವಾನ್ಸ್ ಅಂತ ಬಂದಿದೆಯಲ್ಲ ಸರ್, ಎಲ್ಲ ನಿಮ್ಮ ಫ್ಯಾಮಿಲಿನೇ ಪೈಲ್ವಾನ್ಸಾ? ಹೌದೌದು, ನಮ್ಮ ತಂದೆ ಕಾಲದಿಂದಾನೇ ಪೈಲ್ವಾನ್ಸ್ ನಾವು. ಎಲ್ಲ ನಮ್ಮ ಅಜ್ಜಾರು ಮಾಡಿದ್ದೀನಿ, ನಾನು ಮಾಡಿದ್ದೀನಿ ಮದುವೆ ಆಗಿ ಮುಂಚೆ. ಎರಡು ಕುಸ್ತಿ ಅಕ್ಕಡದಾಗ ಆಡಿದ್ದೀನಿ. ಇದು ಮತ್ತೇನು, ಅದು ಕಂಟಿನ್ಯೂ ಆಗಲಿಲ್ಲ ನಮಗೆ. ಹೌದಾ ಸರ್? ಈಗ ನೀವು ಪಾಲಿಟಿಕ್ಸ್ನಲ್ಲಿ ಬಂದಿದ್ದೀರಾ, ಸೊ ಕಾರ್ಪೊರೇಷನಲ್ಲಿ ಗೆದ್ದಿದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ವಾರ್ಡಲ್ಲಿ? ಫಸ್ಟ್ ಟೈಮ್ ನೀವು ಏನು ಮಾಡಿದ್ರಿ? ನಮ್ಮದು ಒಂದು ಗೆದ್ದ ತಕ್ಷಣ ಏನು ಭಾಳ ಖುಷಿಯಾಗಿದ್ವಿ. ಫೆಬ್ರವರಿ ತನಕ ನಮ್ಮದು ಮೇಯರ್ ಎಲೆಕ್ಷನ್ ಆಯಿತು. ಈ ಒಂದೇ ಸಿಡಿ ಕೊರೋನಾ ವೈರಸ್ಸಿಂದ ಏನದು ಮಹಾಮಾರಿ ಬಂತು ಅವಾಗಿಂದ ಮಾರ್ಚಿಂದ ನಮಗಂತೂ ಭಾಳ ಕಷ್ಟ ಆಗ್ತಾಯಿದೆ ಎಲ್ಲ ವಾರ್ಡ್ಗಳಲ್ಲಿ. ಅದ್ರಾಗ ಮುಖ್ಯ ನನ್ನ ವಾರ್ಡ್ನೇ ತುಂಬ ಜಾಲಿನಗರ ಆಗಿದ್ಮೇಲೆ ಸೆಕೆಂಡ್ ನಂದೇ ವಾರ್ಡು, ನಿಮ್ದೇ ವಾರ್ಡ್ 11ನೇ ವಾರ್ಡು. ಹೌದಾ? ಎಷ್ಟು ಜನ ಇದ್ರು ಸರ್ ಅಂದರೆ ಅಪ್ ಟು ಮಾರ್ಚಿಂದ ಈಗ ಸೆಪ್ಟೆಂಬರ್? ಸೆಪ್ಟೆಂಬರ್ ಈಗ ಪರವಾಗಿಲ್ಲ, ಕಮ್ಮಿ ಆಗಿದೆ. ಟೋಟಲಿ ನಿಮಗೆ ನನ್ನ ವಾರ್ಡ್ನಲ್ಲಿ ಒಂದು 50 ಪೇಷಂಟ್ ಪಾಸಿಟಿವ್ ಬಂದಿದ್ವು. ಪಾಸಿಟಿವ್ ಅದ್ರಾಗ 45 ಕ್ಯೂರ್ ಆಗಿ ಎಲ್ಲರೂ ಬಂದಿದ್ದಾರೆ. ಟೋಟಲ್ ನಾನು ಹೇಳ್ತೀನಿ, ಡೆತ್ ಆಗಿದ್ದಾರಾ ಸರ್? ಡೆತ್ ಆಗಿದೆ ಅಜ್ಜಿ, ಒಂದು ಅಜ್ಜಿ ಆ್ಯಕ್ಚುಲಿ ಅದು ಮೊದಲಿಂದ ಅವ್ರ ಕಾಯಿಲೆ ಇತ್ತು ಅದು, ಹಂಗಾಗಿ ಮಾಡಿದ್ರ ಸರ್. ನಿಮ್ಮ ಅಂಜುಮನ್ ಕಮಿಟಿನಲ್ಲಿ ಜೊತೆ? ಹೌದು, ನಮ್ಮ DC ಮತ್ತು ನಮ್ಮ ಕಮಿಷನರ್ ಮುಖಾಂತರ ನಾವು ಐತಲ್ಲ ಅದು ಪರ್ಮಿಷನ್ ತೊಗೊಂಡು ನಮ್ಮ ಫ್ರೆಂಡ್ಸ್ ಇದ್ದಾರೆ ರಿಯಾಜ್, ಸಾಜಿದ್ ಮತ್ತು PF ಎಲ್ಲರೂ ಸೇರಿ ಹೆಂಗೆ ಅಂತ್ಯ ಸಂಸ್ಕಾರ ಮಾಡ್ತಾರೋ ಹಂಗೆ ಸೇಮ್ ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು ಎರಡು ಆಗಲಿಲ್ಲ, ನಂತರ ಎಲ್ಲ ಆಯ್ತಾ ನಮಗೆ ಒಂದು ಸ್ವಲ್ಪ ರಿಯಾಯಿತಿ ಮಾಡಿಕೊಟ್ರು ಸರ್ಕಾರದಿಂದ.
ಒಳ್ಳೆ ರೀತಿಯಿಂದ ನಮಗೆಲ್ಲ ಕೆಲಸ ನಡೆಯಿತು ಸೋ ನಿಮ್ಮ ವಾರ್ಡ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಸ್ಟಾರ್ ಆಕ್ಸ್ ಇರಬಹುದು ಆಮೇಲೆ ಮಾರ್ನಿಂಗ್ ಕಸದ ಗಾಡಿ ಅದು ನಾರ್ಮಲಿ ಅದು ಕಸ ದೀಪ ರಸ್ತೆದೋ ಎಲ್ಲ ನಾರ್ಮಲ್ ಮಾಡ್ತಾ ಇದೀವಿ ಅದರ ಜೊತೆಗೆ ನಾವು ಇದು ಏನು ಮಹಾಮಾರಿ ಬಂದಿದ್ದಕ್ಕೆ ಏನು ಜನರಿಗೆ ದುಡ್ಡು ಇಲ್ಲ ಕಷ್ಟ ಕೆಲಸ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಏನು ಮಾಡಿದೀವಿ ನಮ್ಮ ಕಾರ್ಯಕ್ಷೇತ್ರ ಮಹಾನಗರ ಪಾಲಿಕೆಯಿಂದ ನಮಗೆ ಇತಲ ಕಿಟ್ ಅನ್ಸಿದ್ವಿ ಎಲ್ಲ ಕಮಿಷನರ್ ಮೇಯರ್ ಎಲ್ಲರೂ ಸೇರಿ ನಾವು ಅಂದ್ರೆ ಗವರ್ನಮೆಂಟ್ ಇಂದ ಸೋರ್ಸ್ ಬಂದಿದೆ ನೀವು ಅದರ ಜೊತೆ ಕೈ ಜೋಡಿಸಿ ಮಾಡಿದ್ರೋ ಇಲ್ಲ ಗವರ್ನಮೆಂಟ್ ಗವರ್ನಮೆಂಟ್ ಅಲ್ಲ ನಮ್ಮ ಕಾರ್ಪೊರೇಷನ್ ಗವರ್ನಮೆಂಟ್ ಇಂದ ಬಂದಿರೋದು ಸ್ಟೇಟ್ ಗವರ್ನಮೆಂಟ್ ಇಂದ ಡಿಸಿ ಅವರ ಕಡೆಯಿಂದ ನಮಗೆ ಏನು ಬಂದಿಲ್ಲ ಅಂದ್ರೆ ನೀವೇ ಸೇರ್ಕೊಂಡು ಕಾರ್ಪೊರೇಷನ್ ಇಂದ ಸೇರಿ ಜನಗಳಿಗೆ ಮಾಡಿದ್ರಿ ಮತ್ತೆ ನಮ್ಮ ಸಮಾಜ ನಮ್ಮ ಅಂಜುಮನ್ ಇಸ್ಲಾಂ ಇದೆ ಅಲ್ಲ ಅದು ನಮ್ಮ ಸಮಾಜ ವತಿಯಿಂದ ಸಹ ನಾವು ಮಾಡಿದ್ವಿ ಪರ್ಸನಲ್ ಆಗಿ ನಮ್ಮ ವಾರ್ಡ್ ನಲ್ಲಿ ಜಾಸ್ತಿ ಸಿಲ್ಡನ್ ಆದಕ್ಕೆ ಅದಕ್ಕೆ ನಾವು ಇತಲ ಕಿಟ್ ಮಾಡಿ ಎಲ್ಲರಿಗೂ ನಮ್ಮ ಎಲ್ಲ ಅದು ಇದು ಅಂತ ಏನಿಲ್ಲ ಎಲ್ಲ ಹಿಂದೂ ಮುಸ್ಲಿಂ ಬಂದವರಿಗೆ ಎಲ್ಲರಿಗೂ ಅನ್ಸಿದೀವಿ ಸರ್ ಈ ಮಹಾಮಾರಿ ಬಂದ ಮೇಲಿಂದ ಸೋ ನಿಮ್ಮ ವಾರ್ಡ್ ತುಂಬಾ ಸೀಲ್ ಡೌನ್ ಆಗಿತ್ತು ಹಂಗೆ ಅಂತ ಕೇಳ್ಪಟ್ವಿ ಸೋ ನೀವು ಅಲ್ಲಿ ಹೋದಾಗ ನಿಮ್ಗೆ ಏನು ಭಯ ಅನ್ಸ್ಲಿಲ್ವಾ ಸರ್ ಏನೋ ಅಕಸ್ಮಾತ್ ನೀವು ಅಲ್ಲಿ ಹೋಗಿ ಬಂದಿದ್ರೆ ಯಾಕಂದ್ರೆ ನೀವು ಏರಿಯಾ ಕಾರ್ಪೊರೇಟರ್ ನೀವು ಅವ್ರ ಕಷ್ಟ ಸುಖ ಕೇಳಲಿಕ್ಕೆ ಹೋಗ್ಬೇಕಾಗಿತ್ತು ಸೊ ಅಲ್ಲಿಂದ ನೀವು ವಾಪಸ್ ಬಂದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ಹಂಗೆ ರೆಸ್ಪೆಕ್ಟ್ ಮಾಡ್ಕೊಂಡ್ರ ಏ ಕರೋನಾ ಇದೆ ಹಂಗೆ ಇದೆ ಅವ್ರ ಅಲ್ಲಿ ಹೋಗಿ ಬಂದಿದಾರೆ ಅಂತ ನಿಮ್ಮ ಫ್ರೆಂಡ್ಸ್ ಏನಾದ್ರೂ ಸ್ವಲ್ಪ ದೂರ ಮಾಡಿದ್ರು ಇಲ್ಲ ದೇವ್ರ ದಯ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅವರು ಎಲ್ಲ ಧೈರ್ಯವಾಗಿದ್ರು ನನಗೆ ಸಹ ನಮ್ಮ ಮನೆಯಲ್ಲಿ ಹೇಳಿದ್ರು ಏನಪ್ಪ ಹಿಂಗೆ ಅಂತ ನಮ್ಮ ಮನೆಯವ್ರು ಇರ್ಬೋದು ನಮ್ಮ ತಾಯಿಯರು ನಮ್ಮ ಮಕ್ಕಳು ಆದರೆ ಇತ್ತಲ್ಲ ನಮ್ಮ ತಾಯಿಯರು ಆಗಲಿ ನಮ್ಮ ಮನೆಯವರೆಲ್ಲ ನಮ್ಮ ನನ್ನ ಕಡೆಗೆ ದುವಾ ಮಾಡ್ತಿದ್ವಿ ಎಲ್ಲರಿಗೂ ಅದೇ ರೀತಿ ನೈತಲ್ಲ ಯಾರು ಹೆದರಬೇಡ್ರಿ ಎಲ್ಲ ದೇವ್ರ ಹತ್ರ ಬೇಡ್ಕೊಂಡು ಹಂಗೇನಿಲ್ಲ ಇದು ಮಹಾಮಾರಿ ಆದಷ್ಟು ಗಡ ಹೋಗಲಿ ಅಂತ ನಾವೆಲ್ಲರೂ ಸೇರಿ ದುವಾ ಮಾಡ್ತಿದ್ವಿ ನಾವು ಸರ್ ಈಗ ಕಾರ್ಪೊರೇಟರ್ ಆಗಿದ್ದೀರಾ ಸೊ ಈಗ ಆಲ್ರೆಡಿ ಒನ್ ಇಯರ್ ಕಂಪ್ಲೀಟ್ ಆಗಕ್ಕೆ ಬಂತು ಮಾರ್ಚ್ ಫೆಬ್ರವರಿಯಿಂದ ಏನು ಮಹಾಮಾರಿ ಬಂತು ಅವಾಗಿಂದ ನಮ್ಮ ಕಾರ್ಪೊರೇಷನ್ ಕೆಲಸ ನಮ್ಮ ಕರ್ನಾಟಕ ಸ್ಟೇಟ್ ಮೂವ್ಮೆಂಟ್ ಇಂದ ಬಂದಿದ್ದು ಅನುದಾನದ ಕೆಲಸ ಯಾವ ಆಗ್ಲಿಲ್ಲ ನಿಮ್ಗೆ ಅದು ಫೀಲ್ ಇದೆ ಸರ್ ಫೀಲ್ ಬಹಳ ದೊಡ್ಡ ಫೀಲ್ ಇದೆ ಯಾಕಂದ್ರೆ ನಮಗೆ ಒಂದು ವರ್ಷ ವೇಸ್ಟ್ ಆಗಿಬಿಡ್ತು ಇಡೀ ಎಲ್ಲ ನಮ್ಮ 45 ಕಾರ್ಪೊರೇಟರ್ಗಳು ಎಲ್ಲರೂ ಭಾಳ ಬೇಜಾರನಾಗಿದ್ದೀವಿ ಯಾಕಂದರೆ ಕೆಲಸ ನಮ್ಮ ಏನು ಒಂದು ಹಂತಕ್ಕೆ ಆಗಬೇಕು 100% ಆಗಬೇಕಾಯಿತು ಒಂದು 20-25% ಆಗಿದೆ ಅಷ್ಟೇ ಸೊ ಈಗ 1 ಇಯರ್ ಕಂಪ್ಲೀಟ್ ಆಗಕ್ಕೆ ಬಂತು ಸೊ ನೀವು ದುಃಖ ಹೇಳಿದ್ರಿ ಒಂದು ಖುಷಿ ವಿಚಾರ ಛೇ ನಾನು ಕಾರ್ಪೊರೇಟರ್ ಆಗಿ ಈಗ ಒಂದು ಕೆಲಸ ಮಾಡಿದೆ ಅನ್ನೋ ಖುಷಿ ಇದೆ ಅದಾದ್ರೆ ಇದೆಯಾ ಸರ್ ಅದೇ ಈಗ ಮಹಾಮಾರಿ ಇದರಲ್ಲಿ ನಾವೇನು ನಾವು ಹಾರ್ಡ್ ವರ್ಕ್ ಏನು ನಾವು ವಾರ್ಡ್ನಲ್ಲಿ ಮಾಡಿದ್ವಿ ಅಥವಾ ಅದೇ ರೀತಿ ನಾವು ಊರಿನಲ್ಲಿ ಸಹ ಅಡ್ಡಾಡಿ ಆಸ್ಪತ್ರೆ ಆಗಲಿ ಮತ್ತು ಬೇರೆ ಬೇರೆ ಕಡೆ ಹೋಗಲಿ ಎಲ್ಲ ಎಲ್ಲ ಕಡೆ ನಾವು ಹೋಗಿದ್ವಿ ವಿಸಿಟ್ ಮಾಡಿವಿ ಅಟೆಂಡ್ ಮಾಡಿವಿ ಎಲ್ಲ ಪಾಸಿಟಿವ್ ಪೇಷೆಂಟಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಸಹ ನಾವು ಇತ್ತಲ್ಲ ಡೈಲಿ ಮಾತಾಡ್ತಿರ್ತೀವಿ ಈಗ ದೇವ್ರ ದಯಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ನಮ್ಮ ವಾರ್ಡ್ನಾಗೆ ಸ್ವಲ್ಪ ಕಡಿಮೆ ಆಗಿದೆ ಸರ್ ಖುಷಿ ವಿಚಾರನ ಸರ್ ನಾನು ಕಾರ್ಪೊರೇಟರ್ ಆಗಿ ಗೆದ್ದೆ ಅನ್ನೋ ಖುಷಿ ಇದೆಯಾ ಸರ್ ಹಾಂ ಅದು ಎಲ್ಲರೂ ಸಹಜ ಇರುತ್ತೆ ಈಗ ನಮಗೆ ಮುಂದೆ ಈ ಇದೇ ಫೀಲ್ಡಲ್ಲಿ ಹೋಗ್ಬೇಕು ಅಂತ ಇದ್ದೀರಾ ಸರ್ ಮೇಯರ್ ಆಗೋದು MLA ಏನಾದರೂ ಆಸೆ ಆಗುವ ನಿರೀಕ್ಷೆ ಇದೆಯಾ ಸರ್ ಅದು ದೇವ್ರ ಮ್ಯಾಗ ಭಾರ ಅದು ನಮ್ಮದು ಅರಣ್ಯ ಭಾರದಾಗಿದೆ 100% ಆಗುತ್ತೆ ಈಗ ಮೇಯರಿಂದಾಗಲಿ ಮುಂದೆ ನಮ್ಮದು ಆ್ಯಕ್ಚುಲಿ ನಮ್ಮದು ಕಾಂಗ್ರೆಸ್ ನಮ್ಮ ಕಾರ್ಪೊರೇಟರ್ಗಳು ಜಾಸ್ತಿ ಗೆದ್ದಿರೋದು ಬಿಜೆಪಿಗಿಂತ ದಾವಣಗೆರೆ ಹೌದು ಹೌದು 17 ಬಿಜೆಪಿಯವ್ರದ್ದು ಇದೆ ನಮ್ದು 22 ಪ್ಲಸ್ ನಮ್ದು ಒಂದು ಇಂಡಿಪೆಂಡೆಂಟ್ ಹಂಗಾಗಿ ನಮ್ದು ಮೆಜಾರಿಟಿ ಇತ್ತು ಈ ಸಾರಿ ದುರಾದೃಷ್ಟ ನಮ್ದು ಆಗಲಿಲ್ಲ ಅದಕ್ಕೆ ನೆಕ್ಸ್ಟ್ ಇನ್ನು 4 ವರ್ಷ ಇದೆ ಆ 4 ವರ್ಷ ಅಂದರೆ ಅದ್ರಾಗ ನಮ್ದು ಮೆಜಾರಿಟಿ ಬರ್ತದೆ ನಮಗೆ ಭರವಸೆ ಐತೆ ಅದ್ರಾಗ ನಮಗೆ ಒಂದು ನಮಗೆ ನಮ್ಮ ಹಿರಿಯರು ನಮಗೆ ಒಂದು ಸ್ಥಾನ ಕೊಡ್ತಾರಂತ ಒಂದು ಭರವಸೆ ಐತೆ ಸರ್ ಈಗ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಏರಿಯಾನಲ್ಲೆಲ್ಲ ಹೋಗಿದೆ ನೀವು ಓನ್ ಆಗಿ ಕಿಟ್ ಕೊಟ್ಟಿರೋದುಂಟಾ ಸರ್ ಕೊಟ್ಟಿದ್ದೀರಾ ಸರ್ ಕಿಟ್ ಹಾಂ ನಾವೇ ಸ್ವಂತ ನಮ್ಮ ಇದರಲ್ಲಿ ನಾವು ಸಹ ನಮ್ಮ ಕೈಯಿಂದ ಆದಷ್ಟು ನಾವು ಮಾಡಿದ್ವಿ ಅದೇನು ಹೇಳ್ಕೊಳ್ಳೋದೇನು ಅಂತ ಎಲ್ಲ ಅದೆಲ್ಲ ನಾವೇನು ಹೆಲ್ಪ್ ಮಾಡಿದ್ರೆ ದೇವ್ರ ಕಡೆ ನಾವು ಸಿಗಲಿ ಅಂತ ನಾವು ಕೇಳಿ ಏಜ್ ಅಲ್ಲಿ ಕಾರ್ಪೊರೇಟರ್ ಆದ್ರಿ ಸೊ ಇನ್ನೂ ಬೇರೆ ಏನಾದರೂ ಪ್ಲಾನ್ಸ್ ಇದೆಯಾ ಸರ್ ನಿಮ್ಮದು ಫ್ಯೂಚರ್ ಪ್ಲಾನ್ಸ್ ಇಲ್ಲ ನನ್ನ ಏರಿಯಾನ ಇನ್ನೂ ಒಂದು ಸ್ವಲ್ಪ ಸ್ಮಾರ್ಟ್ ಸಿಟಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಆಲ್ರೆಡಿ ಬಂದ್ಬಿಟ್ಟಿದೆ ನೀವು ಸೊ ಅದ್ರ ಮೇಲೆ ನೀವು ಏನಾದರೂ ನಮ್ಮ ಏರಿಯಾನ ಆಸೆ ಇದೆ ಭಾಳ ಆಸೆ ಇದೆ ನಮ್ಮ ವಾರ್ಡ್ನಲ್ಲಿ ನಾವು ನಮ್ಮ ಏರಿಯಾದಾಗ ಒಳ್ಳೆ ಒಳ್ಳೆ ಸರ್ ನಿಮ್ಮ ಏರಿಯಾನಲ್ಲಿ ನನ್ನ ವಾರ್ಡ್ನಲ್ಲಿ ಇಲ್ಲ ನನ್ನ ಪಕ್ಕದ ವಾರ್ಡಲ್ಲಿ ಇದೆ ನನ್ನ ವಾರ್ಡಲ್ಲಿ ಪಾರ್ಕ್ ಏನಿಲ್ಲ ಅಂಗನವಾಡಿ ಸ್ಕೂಲ್ ಇದಾವೆ ಗೌರ್ಮೆಂಟ್ ಸ್ಕೂಲ್ ಐತಿ
ಮತ್ತು ಬೇರೆ ರಸ್ತೆ ಚರಂಡಿ ಅದು ಏನು ಡ್ರೈನೇಜ್ ಇಂದ ನಾವು ಕೆಲಸ ಮಾಡಬೇಕು ಅಂತ ಬಹಳ ಆಸೆ ಐತಿ ಮಾಡ್ತಾ ಇದೀವಿ ಇನ್ನೊಂದು 4 ವರ್ಷ ಇನ್ನು ಟೈಮ್ ಇದೆ ಒಳ್ಳೆ ಒಂದು ಅಭಿವೃದ್ಧಿ ಮಾಡಿ ಒಂದು ಹೆಸರು ತರಣ ಅಂತ ಇದೀವಿ सो निम्गे निम्म एरिया नली निम्म जनरेला निम्गे सपोर्टिव आगिदारा सर 100% सपोर्टिव हंगे मनेलो सपोर्टिव आगिदारा सर हाउ 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 सर निम्गे यारादरू निम्म एरिया नोर बंद्रो अंतंद्रे निम्म मनेयोरु अष्टे इदरिंदा माड्तारा हाउ हाउ यारो बंद्रो किरिकिरि आग्ता इल्ला 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 अंत एनिल्ल सर अंत एनिल्ल देवर दया और एल्लरू नम्म सपोर्ट नन्न फ्यामिली सपोर्ट इद्दक्के नानु गेद्दिरोदु फर्स्ट सर वन टाइम नावु ट्रिप होगिद्वि सर मैसूरिगे होगिद्वि सो अल्लि यारदो जोते कम्युनिकेशन आग्ता इत्तु सो अल्लि ನೀವು ಯಾವ ಊರ್ನವರು ಅಂತ ಕೇಳಿದ್ರು ದಾವಣಗೆರೆಯವರು ಅಂತ ನಾವು ಹೇಳಿದ್ವಿ ಅವರು ದಾವಣಗೆರೆಯವರು ಅಂತ ತಕ್ಷಣನೇ ನಿಮಗೆ ಚಾರ್ಲಿ ಪೈಲ್ವಾನ್ಸ್ ಅಂತ ಗೊತ್ತಾ ಅಂತಂದ್ರು ಗೊತ್ತು ಅಂತ ಹೇಳಿದ್ರು ಸರ್ ಬಟ್ ಅಷ್ಟೊಂದು ನೇಮ್ ಮಾಡಿದಿರಿ ಸೋ ನಿಮ್ಮ ಬಾಲ್ಯ ಹೆಂಗಿತ್ತು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ನಮ್ಮ ತಂದೆಯವರು ಹೆಸರು ಅವರು ನಮ್ಮ ದಾವಣಗೆರೆ ಹೆಸರಾಗ್ಲಿ ನಮ್ಮ ಕರ್ನಾಟಕ ಹೆಸರಾಗ್ಲಿ ನಮ್ಮ ಭಾರತ ದೇಶದ ಹೆಸರಾಗ್ಲಿ ಮೈಸೂರು ಟೈಗರ್ ಅಂತ ಏನೋ ಇತ್ತು ಅದು ಅವರಿಗೆ ಮೈಸೂರು ಮಹಾರಾಜ ಅವರು ಬಿರುದ ಕೊಟ್ಟಿರೋದು ಹೆಸರು ಹೆಸರು ಕೊಟ್ಟಿದ್ದು ಇದು ಮೈಸೂರು ದಸರಾ ಇಲ್ಲಿ ಕುಸ್ತಿ ನಡೆಯತವು ಮಹಾರಾಜರ ಟೈಮ್ ನಲ್ಲಿ ಅವರು ಗಡಿ ಮನೆಯಿಂದ ಪಹಲವಾನರಿಗೆ ನಮ್ಮ ತಂದೆಯವರು ಮೈಸೂರು ಕುಸ್ತಿ ನಡೆಯತವಲ್ಲ ದಸರಾ ಅದು ಅದರಾಗ ಐತಲ್ಲ ಅವರು ಒಂದು 5 ನಿಮಿಷದಲ್ಲಿ ಅವರು ಸೋಲಿಸಿಬಿಟ್ರು ಮೈಸೂರ ರಾಜವರದು ಪಹಲವಾನರಿಗೆ ಅವಾಗ ಐತಲ್ಲ ಅವರು ನೋಡಿ ಒಂದೇ ಇದರಲ್ಲಿ ಅಕಾಡದಲ್ಲಿ 18 ಕುಸ್ತಿ ಹೊಡೆದ್ರು ಹಂಗಾಗಿ ಏನು ಬಾ ಅಂತ ಹೇಳಿ ಅವರು ಇತ್ತಲ್ಲ ನಮ್ಮ ತಂದೆರಿಗೆ ಮೈಸೂರು ಹುಲಿ ಅಂತ ಹೇಳಿ ಮೈಸೂರು ಮಹಾರಾಜರು ಹೆಸರು ಕೊಟ್ಟರು ಸರ್ ನೀವು ಮಾಡಿದ್ರಾ ಸರ್ ಪೈಲ್ವಾನ್ ಮಾಡಿದಿನಿ ಅಡಿ ಮನೆ ವರ್ಕ್ ಮಾಡಿದ್ರಾ ಸರ್ ಮಾಡಿದಿನಿ ನಾನು ಜಾಸ್ತಿ ಮಾಡಿಲ್ಲ ಜಸ್ಟ್ ಮದುವೆ ಆಗಿದ ಮುಂಚೆ ತನಕ ನಾವು ಹೋಗ್ತಾ ಇದ್ವಿ ಆಗಿದ ಮೇಲೆ ಮತ್ತೆ ಬಿಸಿನೆಸ್ ಸರ್ ಈಗ ಯೂಸ್ ಎಲ್ಲ ಹೇಳ್ತಾರೆ ಸರ್ ಓದ್ರು ಅಂತಂದ್ರೆ ಏ ಅದೇನ್ ಗರಡಿ ಮನೆಗೆ ಹೋಗೋದು ಜಿಮ್ ಗೆ ಹೋಗಬೇಕು ಅಂತ ಸೋ ಜಿಮ್ ಒಳ್ಳೇದಾ ಗರಡಿ ಮನೆ ಒಳ್ಳೇದಾ ಅಂತ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಎರಡು ಒಳ್ಳೇದೇ ಎರಡು ಒಳ್ಳೇದೇ ಹೌದು ಸರ್ ಇವಾಗ ಯೂಸ್ ಅಂತ ಪೈಲ್ವಾನ್ ಅಂತ ಹೇಳಿದ್ರೆ ಅದು ಒಂದು ಕ್ಯಾಟಗರಿನೇ ಬೇರೆ ಪೈಲ್ವಾನ್ಸ್ ಅಂದ್ರೆ ಬೇರೆ ಪೈಲ್ವಾನ್ ಅಂದ್ರೆ ಅದು ಟೋಟಲಿ ಅದಕ್ಕೆ ಎತ್ತಲ ಇದು ಬಾಡಿ ಬಿಲ್ಡಿಂಗ್ ತರ ಅಲ್ಲ ಅದು ಅಲ್ಲ ಅಲ್ಲ ಬಹಳ ಕಷ್ಟಪಟ್ಟು ಪೈಲ್ವಾನ್ ಆಗಬೇಕು ಅದಕ್ಕೆ ಅದಕ್ಕೆ ಬಹಳ ಕಷ್ಟ ಆಗ್ತೈತಿ ಶೋ ಆಗಬೇಕು ಒಂದು ಸಡಿಗೆ ಬಾಡಿ ಬಿಲ್ಡ್ ಆಗಲ್ಲ ಅಂತ ಹೇಳಿ ಬಾಡಿ ಬಿಲ್ಡರ್ಸ್ ನಲ್ಲಿ ಅದು ಭೋಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾರೆ ಒಳ್ಳೆದು ಆರೋಗ್ಯಕ್ಕೆ ಒಳ್ಳೆದು ಅಷ್ಟೇ ಸೋ ನೀವು ಯೂಸ್ ಗೆ ಏನು ಹೇಳ್ತೀರಾ ಸರ್ ಯಾಕಂದ್ರೆ ನಿಮ್ಮ ಆಲ್ರೆಡಿ ನಿಮ್ಮ ವಂಶದಿಂದನೇ ಬಂದ್ಬಿಟ್ಟಿದೆ ಸರ್ ಅದು ಗರಡಿ ಮನೆ ಅಂತ ತಕ್ಷಣನೇ ಚಾರ್ಲಿ ಪೈಲ್ವಾನ್ ನಮ್ಮ ಬರ್ಕತ್ ಪೈಲ್ವಾನ್ರು ಶೋಕತ್ ಪೈಲ್ವಾನ್ರು ನಮ್ಮ ಅಣ್ಣರ ದೊಡ್ಡಪ್ಪರ ಮಕ್ಕಳು ಅವರು ಪೈಲ್ವಾನ್ರು ಅವರ ಮಕ್ಕಳು ಅವರು ಪೈಲ್ವಾನ್ರು ಸೋ ಎಲ್ಲ ನಿಮ್ಮ ಫ್ಯಾಮಿಲಿನೇ ಪೈಲ್ವಾನ್ಸ್ ಪೈಲ್ವಾನ್ರು ಇದ್ದಾರೆ ಮತ್ತೆ ಓದಿದ್ರು ಇದ್ದಾರೆ ಇಂಜಿನಿಯರ್ ಇದ್ದಾರೆ ಅಲ್ಲ ಸರ್ ಇವಾಗ ಮತ್ತೆ ಮೈಸೂರು ದಸರಾನಲ್ಲಿ ನಿಮ್ಮ ಕಡೆಯಿಂದ ಯಾರು ಆಡಿದರ 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 ಇವು ಆಡ್ತಾ ಇದ್ದಾರೆ ಸರ್ ಆಡ್ತಿದ್ದಾರೆ ಆಡ್ತಿದ್ದಾರೆ ಸರ್ ಆಗಿನ ದಸರಾಕ್ಕೂ ಈಗಿನ ದಸರಾಕ್ಕೂ ತುಂಬಾ ಚೇಂಜಸ್ ಇದೆ ಚೇಂಜ್ ಇದೆ ಯಾಕಂದ್ರೆ ಮೊದಲೇ ಕ್ರೀಡಾ ಇದು ಒಂದೇ ಇತ್ತು ಜಾಸ್ತಿ ಇದ್ದಿಲ್ಲ ಯಾಕಂದ್ರೆ ಮೈಸೂರು ದಸರಾ ಅಂತ ತಕ್ಷಣನೇ ಎಲ್ಲದಕ್ಕೂ ಅವರು ಒತ್ತು ಕೊಡ್ತಾರೆ ಹೌದು ಸ್ಪೋರ್ಟ್ಸ್ ಗಾಗಿರ್ಲಿ ಗೊಂಬೆ ಅವರದೇ ಆದ ಒಂದು ಇದಿದೆ ಆಗ ಮೈಸೂರು ದಸರಾ ಚೆನ್ನಾಗಿತ್ತು ಈಗ ನಿಮ್ಮ ಜನರೇಷನ್ ಅಲ್ಲಿ ಮೈಸೂರು ಅಲ್ಲ ನಮ್ದಂತಿಲ್ಲ ನಮ್ಮ ತಂದೆ ಕಾಲದಿಂದ ಅವಾಗ ಬಹಳ ಪೆಲೋನ್ರದು ಬೆಲಿ ಇತ್ತು ಈಗೇನ್ ಬಂದ್ಬಿಟ್ಟೆ ಕೀಡುಗಳು ಜಾಸ್ತಿ ಆಗಿಬಿಟ್ಟವು ಈಗ ಸ್ಪೋರ್ಟ್ಸ್ ನಲ್ಲಿ ಬಹಳ ನಮೂನಿ ಬಂದ್ಬಿಟ್ಟವು ಹಂಗಾಗಿ ಪೈಲ್ವಾನ್ರದ್ದು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಬಹಳ ಕಷ್ಟ ಬಿಡಬೇಕು ಈ ಪೈಲ್ವಾನ್ರಿಗೆ ಅಂತ ಹೇಳಿ ಯಾಕಂದ್ರೆ ಅವರ ಟೈಮ್ ಈಗೂ ಇದೆ ಸರ್ ನಿಮ್ಮದು ಗಡಿ ಮನೆ ಈ ಇದೆ ಈಗೂ ಇದೆ ನಮ್ಮದು ಎಲ್ಲಿದೆ ಪೈಲ್ವಾನ್ ಗುಲಾಮ್ ಹುಸೇನ್ ಸಾಹಬ್ ಗಡಿ ಮನೆ ಅಂತ ನಮ್ಮ ತಂದೆರ್ಗಿಂತ ದೊಡ್ಡ ಪೈಲ್ವಾನ್ ಅವರು ಅವರು ಇದರಲ್ಲಿ ಗಡಿ ಮನೆಯಲ್ಲಿ ನಮ್ಮ ತಂದೆಯವರು ಇತ್ತಲ್ಲ ಅಲ್ಲೇ ಪೈಲ್ವಾನ್ರು ಆಗಿ ಅದೇ ಗಡಿ ಆ ಗಡಿ ಮನೆ ಹೆಸರು ಚಾರ್ಲಿ ಪೈಲ್ವಾನ್ ಅಂತ ಬಹಳ ಜನ ಕರೀತಾರೆ ಸರ್ ಮುಂದೆ ಏನ್ ಫ್ಯೂಚರ್ ಪ್ಲಾನ್ ಇದೆ ಸರ್ ನಿಮ್ಮದು ಈಗ ನೀವು ಪೊಲಿಟಿಕ್ಸ್ ಅಲ್ಲಿ ಹೋಗಿದ್ದೀರಾ ಸೋ ಈಗ ಇಷ್ಟ ಕೆಲಸ ಮಾಡಿದ್ದೀನಿ ಬಟ್ ಕರೋನಾ ಬಂದಿದೆ ಹಂಗಾಗಿ ನನಗೆ ಸ್ವಲ್ಪ ನನ್ನ ಕೆಲಸ ಎಲ್ಲ ಒತ್ತಾಗಿದೆ ಡಿಲೇ ಆಗಿದೆ ಅಂತ ಹೇಳ್ತೀರಾ ಮುಂದೆ ಈಗ ಆಫ್ಟರ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೋ ಮುಂದೆ ನಿಮ್ಮ ಅಲ್ಲ ಅಭಿವೃದ್ಧಿ ಮಾಡಬೇಕು ಫಸ್ಟ್ ಎಜುಕೇಶನ್ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ವಾರ್ಡ್ನಲ್ಲಿ ಎಲ್ಲ ಕಡೆ ಅಡ್ಡಾಡಿ ನಾವು ಸ್ಕೂಲ್ ಏನಿದಾವಲ್ಲ ಎಲ್ಲರೂ ಅಡ್ಡಾಡಿ ನಾವು ಕೇಳಿದೀವಿ ಸರ್ ಅಂಗನವಾಡಿಗೆ ಬರ್ತಾರೆ ನಮ್ಮ ಕಾರ್ಪೊರೇಟರ್ ಗವರ್ನಮೆಂಟ್ ಸ್ಕೂಲಿಗೆ ಬಂದಿದ್ದಾರೆ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ ಅಲ್ಲಿ ಕೊಡ್ತಾ ಇರೋ ಫುಡ್ ನ ನೋಡ್ತಾರೆ ಆಮೇಲೆ ಬಿಸಿ ಊಟನೂ ನೋಡಿದ್ದಾರೆ ನೋಡ್ತಾರೆ ಬಂದು ಅವರು ಒಂದ್ಸರಿ ಊಟ ಮಾಡಿದ್ದಾರೆ ಅಂತಾನೂ ಕೇಳ್ಪಟ್ಟಿದ್ವಿ ಸೋ ಇದು ನಿಜನಾ ನೀವು ಹೋಗಿದ್ದೀರಾ ಸರ್ ನಾವು ಊಟ ಅಂತ ಮಾಡಿಲ್ಲ ನಾವು ಹೋಗಿದ್ವಿ ಹೋಗಿ ವಿಚಾರಿಸಿ ಅಲ್ಲಿ ಯಾರು ಮಕ್ಕಳು ಬಡವರು ಇದ್ದಾರೆ ಅವರಿಗೆ ಮಕ್ಕಳು ತಂದೆ ತಾಯಿಯವರು ಸ್ಕೂಲಿಗೆ ಕಳಿಸಲ್ಲ
ಅಂತವರಿಗೆ ನಾವು ಪೇರೆಂಟ್ಸ್ ಗೆ ಕರೆದು ಸಹ ಮೀಟಿಂಗ್ ಮಾಡಿದೀವಿ ಸರ್ ಈಗ ನೀವು ಹೇಳ್ತಾ ಇದ್ದೀರಾ ನೀವು ಒತ್ತು ನಿಮಗೆ ಹುಡುಗರು ಚೆನ್ನಾಗಿ ಓದಬೇಕು ನಮ್ಮ ಏರಿಯಾನಲ್ಲಿ ಅಂತ ಫಸ್ಟ್ ಎಜುಕೇಶನ್ ಎಜುಕೇಶನ್ ಅಂತ ಹೇಳ್ತಾರೆ ವಾರ್ಡ್ ನಲ್ಲಿ ಎಜುಕೇಶನ್ ಫಸ್ಟ್ ಸೋ ಎಜುಕೇಶನ್ ಚೆನ್ನಾಗಿರಬೇಕು ಅಂತ ಹೇಳ್ತೀರಾ ಬಟ್ ಈಗ ಯಾರೇ ಆಗಿರಲಿ ಒಂದು ಗಾರೆ ಕೆಲಸ ಮಾಡೋ ಹುಡುಗನೇ ಆಗಿ ಒಬ್ಬರು ವ್ಯಕ್ತಿನೇ ಆಗಿರಲಿ ಅವರು ಐತಲ್ಲ ನನ್ನ ಮಗ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಓದೋದು ಬೇಡ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಲಿ ನನ್ನಂಗೆ ಅವನ ಕೂಲಿ ಆಗೋದು ಬೇಡ ಅಂತ ಹೇಳಿ ಥಿಂಕ್ ಮಾಡ್ತಾರೆ ಇದಕ್ಕೆ ಏನು ಹೇಳ್ತೀರಾ ಸರ್ ನೀವು ಇಲ್ಲ ಅದು ಭಾವನೆ ತಪ್ಪು ಬೆಸ್ಟ್ ಬೆಸ್ಟ್ ಇರೋದು ಗವರ್ನಮೆಂಟ್ ಸ್ಕೂಲ್ ನಲ್ಲಿ ಬಹಳ ಚೆನ್ನಾಗಿ ಓದಿಸ್ತಾರೆ ಅಲ್ಲ ಸರ್ ಅವರು ಸೆಕೆಂಡ್ ಏನು ಅವರು ದುಡ್ಡು ಇದ್ದವರು ಏನು ಮಾಡ್ತಾರೆ ನಮ್ಮ ಮಕ್ಕಳು ಆ ಸ್ಕೂಲ್ ನಲ್ಲಿ ಓದಬೇಕು ಒಂದು ದೊಡ್ಡದು ಒಂದು ಹೆಸರು ಇರುತ್ತೆ ಸ್ಕೂಲ್ ಇಂದ ಆ ಅಲ್ಲಿ ಓದಬೇಕು ಅಂತ ಅವರು ಓದಿಸ್ತಾರೆ ಗವರ್ನಮೆಂಟ್ ಸ್ಕೂಲ್ ನಲ್ಲಿ ಸಹ ಐತಲ್ಲ ಒಳ್ಳೆ ಶಿಕ್ಷಕರು ಕೊಡ್ತಾರೆ ಶಿಕ್ಷಕರು ಏ ಅಲ್ಲಿ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ ಅಲ್ಲಿ ಇಂಗ್ಲಿಷ್ ಎಲ್ಲ ಮಾತಾಡಲ್ಲ ಇಂಗ್ಲಿಷ್ ಎಲ್ಲ ಹೇಳ್ಕೊಡಲ್ಲ ಏ ಪ್ರೈವೇಟ್ ಸ್ಕೂಲ್ ಅಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿ ನಾನು ಓದಿಲ್ಲ ನನ್ನ ಮಗ ಅಲ್ಲಿ ಓದಲಿ ಅಂತ ಅಂತ ಭಾವನೆಗಳೇ ತುಂಬಾ ಇದೆ ಇದೆ ಎಲ್ಲಾ ತಂದೆ ತಾಯಿ ಮೇಲೆ ಅದು ಇದ್ದೇ ಇರ್ತದೆ ಯಾವನು ಆಟೋ ಓಡಿಸೋದು ಅಂತ ಹೇಳಿದ್ರು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕಪ್ಪ ಒಳ್ಳೆ ಸ್ಕೂಲ್ ಓದಬೇಕು ಅಂತ ಆಸೆ ಇರುತ್ತೆ ಆದ್ರೆ ಅವರು ಏನು ಕೆಪಾಸಿಟಿ ಇದೆ ಆ ಪ್ರಕಾರ ಸ್ಕೂಲ್ ಅಂದ್ರೆ ನೀವು ಏನು ಓದ್ ಕೊಡ್ತಾ ಇದೀನಿ ಅಂತಂದ್ರೆ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಓದಲಿ ಓದಬೇಕು ಓದಬೇಕು ಚೆನ್ನಾಗಿದೆ ಸರ್ ನಿಮಗೆ ಏನು ಚೆನ್ನಾಗಿದೆ ಚೆನ್ನಾಗಿದೆ 100% ಚೆನ್ನಾಗಿದೆ ಸ್ವಲ್ಪ ಏನಾದ್ರು ಸ್ವಲ್ಪ ಅದು ನೀವು ಹೇಳಿದಂಗೆ ಇಂಗ್ಲಿಷ್ ನಮ್ಮ ಶಿಕ್ಷಕ ನಮ್ಮ ಟೀಚರ್ ಗಳು ಇಂಗ್ಲಿಷ್ ನಲ್ಲಿ ಮಾತಾಡೋದಾಗಿ ಅದು ಅವರು ಮಾತಾಡ್ತಾರೆ ಯಾಕಂದ್ರೆ ಅವರು ಓದಿ ಟೀಚರ್ ಆಗಿರ್ತಾರೆ ಈ ಮಕ್ಕಳು ಹೇಳಿದ ಮೇಲೆ ಅವರು ತಂದೆ ತಾಯಿ ಮಾತಾಡಬೇಕಾದ್ರೆ ಅವ್ರ ಜೊತೆಗೆ ಈಗ ಮನೆಯಲ್ಲಿ ಸ್ಕೂಲ್ ನಲ್ಲಿ ಓದ್ಕೊಂಡು ಮನೆಗೆ ಹೋದ್ರೆ ಅವನು ಮನೆಯಲ್ಲಿ ಅದೇ ಮಾತು ಮಾತಾಡಬೇಕು ಈಗ ನಾವು ಕನ್ನಡ ನಾವು ಮಾತಾಡ್ತೀವಿ ನಮ್ಮ ಕನ್ನಡ ನಮ್ಮ ಕನ್ನಡ ಭಾಷೆ ನಾವು ಕನ್ನಡದಾಗಿ ನಮ್ಮ ಮನೆಯಲ್ಲಿ ಬಂದ್ರೆ ಸಹ ನಾವು ಮುಸ್ಲಿಮ್ಸ್ ಆದ್ರೂ ನಮ್ಮ ಮನೆಯಲ್ಲಿ ಬಂದು ನಾವು ಕನ್ನಡ ಮಾತಾಡ್ತೀವಿ ನಮ್ಮ ಮಕ್ಕಳಿಗೆ ನಾವು ಅವ್ರಿಗೆ ಕಲಿಸ್ದಂಗೆ ಅದು ಈಗ ನಾವು ಇಂಗ್ಲಿಷ್ ನಲ್ಲಿ ಸ್ಕೂಲ್ನಾಗ ಮಾತಾಡ್ತೇವೆ ಮನೆಯಲ್ಲಿ ನಾವು ಇಂಗ್ಲಿಷ್ ಮಾತಾಡೋಣ ಅವ್ರು ಫಾಸ್ಟ್ ಫಾಸ್ಟ್ ಕಲಿಯಲ್ಲ ಅದು ಟೀಚರ್ ಮೇಲೆ ನಿಮ್ಗೆ ಜನ ಮಕ್ಕಳಿದ್ದಾರೆ ಸರ್ ನನಗೆ ಒಂದು ಹೆಣ್ಣು ಒಂದು ಗಂಡು ಸರ್ ಅವರಿಗೆ ನೀವು ಹೋಮ್ ವರ್ಕ್ ಮಾಡಿಸಿದ್ರಾ ಸರ್ ಯಾವತ್ತಾದ್ರು ಸೊ ಇಷ್ಟೊಂದು ಬಿಸಿ ಶೆಡ್ಯೂಲ್ ನಲ್ಲೂ ಒನ್ ಡೇ ನೀವು ಕೂತು ಯಾವತ್ತಾದ್ರೂ ಹೋಮ್ ವರ್ಕ್ ಮಾಡಿಸಿದ್ರಾ ಸರ್ ಇಲ್ಲ ಬಹಳ ಕಡಿಮೆ ಏನಿದ್ರೆ ನಮ್ಮ ಮನೆಯವರೇ ಎಲ್ಲ ಫಾಲೋ ಅಪ್ ಮಾಡೋದು ಟ್ಯೂಷನ್ ಅಂತ ಹೋಗ್ತಾ ಕಲಿಸ್ತಾ ಇಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರೇ ಅಂದ್ರೆ ನೀವು ನಿಮ್ಮ ಏರಿಯಾನಲ್ಲಿ ಸಣ್ಣ ಹುಡುಗರಿಗೆ ಆಗಿರ್ಲಿ ಯಾರೇ ಆಗಿರ್ಲಿ ಎಜುಕೇಶನ್ ಏನು ಕೊಡಬೇಕು ಅಂತ ಇದ್ದೀರಾ ಸರ್ ಹೌದು ಥ್ಯಾಂಕ್ ಯು ಸರ್ ಇಷ್ಟೊತ್ತನ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ